ಪ್ರಿಯ ವೀಕ್ಷಕರೇ, ಲೋಕ್ ಡೈರೀಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗಾಳಿಪಟದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಾವು ಚಿಕ್ಕವರಿರುವಾಗ ಪರೀಕ್ಷೆ ಮುಗಿಸಿ ರಜೆ ಬಿತ್ತಂದರೆ ಸಾಕು, ಸ್ನೇಹಿತರೆಲ್ಲ ಒಟ್ಟುಗೂಡಿ ಮನೆಯ ಬಯಲಿನಲ್ಲಿ ಹಾಗೂ ಕಿರಿದಾದ ಗುಡ್ಡದ ಮೇಲೆ ಗಾಳಿಪಟ ಹಾರಿಸುವ ನೆನಪು ಬರುತ್ತದೆ. ಆ ಗಾಳಿಪಟ ಹಾರಿಸಲು ಸಹ ಪೈಪೋಟಿ ಇರುತ್ತಿತ್ತು. ಯಾರ ಗಾಳಿಪಟ ಎಷ್ಟು ಎತ್ತರಕ್ಕೆ ಹಾರುತ್ತದೆ ಎಂದು ಕಂಪೌಂಡ್ ಮೇಲೆ ಕುಳಿತು ನೋಡುವುದು ಏನೋ ಒಂದು ತರಹದ ಖುಷಿಯಾಗುತ್ತಿತ್ತು. ಎತ್ತರಕ್ಕೆ ಹಾರಿಸಿದವನಿಗೆ ಏನೋ ಒಂದು ಗೆದ್ದಿದ ಅನುಭವವಾಗುತ್ತಿತ್ತು. ಆದರೂ ಒಂದೊಂದು ವೇಳೆ ಗಾಳಿಪಟ ಗಿರಿಕಿ ಹೊಡೆದು ಮರಕ್ಕೆ ಸಿಕ್ಕಿ ಹಾಕಿಕೊಳ್ಳುತ್ತಿತ್ತು. ಎತ್ತರವಾದ ಬಿದಿರಿನ ಮರ, ಎಕಾಶಿಯ ಮರ ಮತ್ತು ತೆಂಗಿನ ಮರಗಳು ಈ ಗಾಳಿಪಟದ ವೈರಿಗಳು. ಮಧ್ಯಾಹ್ನದ ಬಿಸಿಲು ಏನೇನು ಲೆಕ್ಕಿಸದೆ ಗಾಳಿಪಟ ಹಾರಿಸುವುದರಲ್ಲಿ ತಲ್ಲೀನರಾಗುತ್ತಿದ್ದೆವು. ಮನೆಯಿಂದ ಅಮ್ಮ ಊಟಕ್ಕೆ ಬಾ ಎಂದು ಕೂಗಿ ಕರೆದರೂ ನಮಗೆ ಕೇಳಿಸುತ್ತಿರಲಿಲ್ಲ. ಅಷ್ಟು ಗಾಳಿಪಟ ಹಾರಿಸುವುದರಲ್ಲಿ ನಾವು ತಲ್ಲೀನರಾಗುತ್ತಿದ್ದೆವು. ಗಾಳಿಪಟ ಮಾಡಲು ಮನೆಯಲ್ಲಿರುವ ಕಸವೇ ಸಾಕಾಗುತ್ತಿತ್ತು. ಒಂದು ಅಡಿ ಕಾಗದದ ಹಾಳೆ, ಎರಡು ತೆಂಗಿನ ಕಡ್ಡಿಗಳು, ನೂಲು, ಅಂಟು, ಇಷ್ಟು ಗಾಳಿಪಟ ಮಾಡಲು ಬೇಕಾಗುವ ಸಾಮಗ್ರಿಗಳಾಗಿದ್ದವು. ಒಂದು ಅಡಿ ಕಾಗದವನ್ನು ಕತ್ತರಿಸಿ ಒಂದು ಕಡ್ಡಿಯ ತುದಿಗೆ ದಾರವನ್ನು ಕಟ್ಟಿ ಬಿಲ್ಲಿನಂತೆ ಬಾಗಿಸಿ ಇನ್ನೊಂದು ತುದಿಗೆ ದಾರವನ್ನು ಕಟ್ಟಿ ಹಾಳೆಯ ಮಧ್ಯಭಾಗದಲ್ಲಿ ಅಡ್ಡಲಾಗಿ ಇಟ್ಟು ಇನ್ನೊಂದು ಕಡ್ಡಿಯನ್ನು ಹಾಳೆಯ ಮಧ್ಯದಲ್ಲಿ ಲಂಬವಾಗಿ ಇಟ್ಟು ಹಾಳೆಯ ನಾಲ್ಕು ಮೂಲೆಯಲ್ಲಿ ಕಡ್ಡಿಯ ತುದಿ ಬರುವಂತೆ ಇಡಲಾಗುತ್ತಿತ್ತು. ಹಾಗೂ ನಾಲ್ಕು ಮೂಲೆಯಲ್ಲಿ ಅಂಟಿನಿಂದ ಚಿಕ್ಕ ಕಾಗದದ ತುಂಡನ್ನು ಅಂಟಿಸಲಾಗುತ್ತಿತ್ತು. ಒಂದು ವೇಳೆ ಕಾಗದದ ಸಮತೋಲನ ಸರಿಯಾಗಿ ಆಗದಿದ್ದರೆ ಒಂದು ಚಿಕ್ಕ ಕಲ್ಲನ್ನು ಕಾಗದದ ಮೂಲೆಯಲ್ಲಿ ಕಟ್ಟಲಾಗುತ್ತಿತ್ತು. ನಂತರ ದಾರವನ್ನು ಮಧ್ಯಭಾಗದಲ್ಲಿ ಕಟ್ಟಿ ಹಾರಿಸಲಾಗುತ್ತಿತ್ತು. ಮನೆಯಲ್ಲಿ ಸಿಗುವ ರದ್ದಿ ಪೇಪರ್ಗಳಿಂದಲೇ ಗಾಳಿಪಟ ತಯಾರಾಗುತ್ತಿತ್ತು. ಗಾಳಿಪಟವನ್ನು ಬಯಲಿನಲ್ಲಿ ಹಾರಿಸಲಾಗುತ್ತಿತ್ತು. ಎತ್ತರಕ್ಕೆ ಹಾರಿದ ಗಾಳಿಪಟ ಕೆಲವೊಮ್ಮೆ ದಾರದುಂಡಾಗಿ ಮರಕ್ಕೆ ಸಿಕ್ಕಿ ಹಾಕಿಕೊಳ್ಳುತ್ತಿತ್ತು. ಅಥವಾ ತುಂಡಾಗಿ ಗಾಳಿಯಲ್ಲಿ ಅಡ್ಡಾದಿಡ್ಡಲಾಗಿ ತೇಲಿ ದೂರದವರೆಗೆ ಹೋಗಿ ಎಲ್ಲೋ ಒಂದು ಮನೆಯ ಕೆಳಗೆ ಮರದ ಮೇಲೆ ಅಥವಾ ಬಯಲಿನಲ್ಲಿ ಬೀಳುತ್ತಿತ್ತು. ಅದನ್ನು ಹುಡುಕಲು ಕಲ್ಲು ಮುಳ್ಳು ಏನನ್ನು ಲೆಕ್ಕಿಸದೆ, ಬೇಲಿ ಹಾರಿ ಬಟ್ಟೆ ಹರಿದರೂ ಸಹ ಅದನ್ನು ಲೆಕ್ಕಿಸದೆ ಗಾಳಿಪಟ ತರುತ್ತಿದ್ದೆವು. ಗಾಳಿಪಟವು ಕಾಗದ, ಪ್ಲಾಸ್ಟಿಕ್ ಅಥವಾ ಬಟ್ಟೆಯಿಂದಲೂ ತಯಾರಿಸುತ್ತಾರೆ. ಅದನ್ನು ಪತಂಗ ಎಂದಲೂ ಕರೆಯುತ್ತಾರೆ. ಇದು ಒಂದು ಆಟವಾಗಿಯೂ, ಕಲೆಯಾಗಿಯೂ, ಸ್ಪರ್ಧೆಯಾಗಿಯೂ ಹಾರಿಸುವ ಪದ್ಧತಿ ಇದೆ. ಗಾಳಿಪಟವನ್ನು ಪ್ರಾಚೀನ ಕಾಲದಿಂದಲೂ ಹಾರಿಸಲಾಗುತ್ತಿತ್ತು. 5ನೇ ಶತಮಾನದಿಂದ ಚೀನಾ ದೇಶದಲ್ಲಿ ಕಂಡುಹಿಡಿಯಲಾಯಿತು ಎಂದು ಹೇಳಲಾಗುತ್ತದೆ. ಭಾರತದ ಹಲವು ಭಾಗಗಳಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಹಾರಿಸಲಾಗುತ್ತದೆ. ಗಾಳಿಪಟ ಉತ್ಸವವು ಜರುಗುತ್ತದೆ. ದೊಡ್ಡ ಗಾತ್ರದ ಗಾಳಿಪಟ ಹಾಗೂ ಸಾಂಸ್ಕೃತಿಕ ಕಲೆಯನ್ನು ಬಿಂಬಿಸುವ ಗಾಳಿಪಟವನ್ನು ಹಾರಿಸಲಾಗುತ್ತದೆ. ಯಕ್ಷಗಾನ, ಕಥಕಳಿ, ಭರತನಾಟ್ಯ, ಗರುಡದಂತಹ ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸುವ ಗಾಳಿಪಟಗಳು ಹೆಚ್ಚು ಪ್ರಸಿದ್ಧವಾದವು. ಗಾಳಿಪಟವನ್ನು ಕ್ರಿಸ್ತಪೂರ್ವ ಕಾಲದಲ್ಲಿ ಸಂದೇಶ ರವಾನಿಸಲು, ಗಾಳಿಯ ಏರಿಳಿತವನ್ನು ಪರೀಕ್ಷಿಸಲು ಹಾಗೂ ರಕ್ಷಣಾ ಕಾರ್ಯಾಚರಣೆಗೆ ಬಳಸುತ್ತಿದ್ದರು. ನಂತರ ಗಾಳಿಪಟ ಸುಧಾರಣೆಯಾಗಿ ಜಾಗತಿಕ ಮಟ್ಟದಲ್ಲಿ ಗಾಳಿಪಟ ಸ್ಪರ್ಧೆ ಉತ್ಸವಗಳು ಜರುಗುತ್ತಿವೆ. ತಂತ್ರಜ್ಞಾನ ಮುಂದುವರೆದು ಬಗೆ ಬಗೆಯ ಗಾಳಿಪಟಗಳು ಹಾರಿಸಲಾಗುತ್ತಿದೆ. ಉದಾಹರಣೆಗೆ ಸಂಗೀತದ ಗಾಳಿಪಟ, 3D ಗಾಳಿಪಟ ಮುಂತಾದವು ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಹಾರಿಸಲಾಗುತ್ತದೆ. 36 ಅಡಿ ಎತ್ತರದ ಕಥಕಳಿ ಗಾಳಿಪಟವು ಅತಿದೊಡ್ಡ ಗಾಳಿಪಟವೆಂದು ದಾಖಲಾಗಿದೆ. ಗಾಳಿಪಟ ಹಾರಿಸಲು ಏಕಾಗ್ರತೆ ಮುಖ್ಯವಾಗಿದೆ. ಇದು ಮೋಜಿನ ಆಟ ಎನ್ನುವುದಕ್ಕಿಂತ ಮಕ್ಕಳಲ್ಲಿ ಬುದ್ಧಿಮಟ್ಟ ಕೌಶಲ್ಯವನ್ನು ಹೆಚ್ಚಿಸುತ್ತದೆ. ಇಂತಹ ಹವ್ಯಾಸವನ್ನು ಮಕ್ಕಳಲ್ಲಿ ಪಾಲಕರು ತುಂಬಬೇಕು. ಬದುಕಿನಲ್ಲಿ ಪಾಠವನ್ನು ತಿಳಿ ಹೇಳುವ ಈ ಗಾಳಿಪಟವು ಇತ್ತೀಚಿನ ಮೊಬೈಲ್ ಹಾಗೂ TV ಎಂಬ ಮಾಧ್ಯಮದಲ್ಲಿ ಕಳೆದು ಹೋಗುತ್ತಿರುವುದು ಬೇಸರವಾಗುತ್ತದೆ. ಮಕ್ಕಳನ್ನು ವಿಡಿಯೋ ಗೇಮ್ನಲ್ಲಿ ಹೆಚ್ಚು ಕಾಲ ವ್ಯಯಿಸುವುದನ್ನು ಪಾಲಕರು ತಪ್ಪಿಸಬೇಕು. ಗಾಳಿಪಟದಂತಹ ಕಲೆ ಉತ್ಸಾಹವನ್ನು ಮಕ್ಕಳಲ್ಲಿ ಚಿಮ್ಮಿಸಬೇಕು. ಮೊಬೈಲ್, ಕಂಪ್ಯೂಟರ್, TV ಮಾಧ್ಯಮಗಳು ಇತ್ತೀಚಿನ ದಿನಗಳಲ್ಲಿ ಅನಿವಾರ್ಯವಾಗಿರುವುದರಿಂದ ಮಕ್ಕಳಿಗೆ ಬೇಕು, ಆದರೆ ಮಿತಿಯಲ್ಲಿರಬೇಕು. ಈ ಗಾಳಿಪಟವು ಮಕ್ಕಳನ್ನು ಮಾನಸಿಕವಾಗಿ, ದೈಹಿಕವಾಗಿ ಸದೃಢವಾಗುವಂತೆ ಮಾಡುತ್ತವೆ. ಮಕ್ಕಳು ಹೊಸ ವಿಷಯವನ್ನು ಕಲಿಯಲು ಸಮಯ ಕಳೆಯಲಿ ಹಾಗೂ ದೂರವಾಗುತ್ತಿರುವ ಹವ್ಯಾಸವು ಮಕ್ಕಳಲ್ಲಿ ಬರಲಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಪ್ರಿಯ ವೀಕ್ಷಕರೇ, ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು. ಇದೇ ರೀತಿಯ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು.